ನಮಸ್ಕಾರ, ನೈನ್ ಎಎಂ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರನಹಳ್ಳಿ. ಕುರುಕ್ಷೇತ್ರ ಕಲಿಗೆ ಐರಾವತ ಪವರ್, ಅಂದು ಸುಮಲತಾಗೆ ಸಾರಥಿ, ಇಂದು ಮುನಿರತ್ನರ ಜಗ್ಗುದಾದ. ಒಂಬತ್ತು ವಾರ್ಡ್ 12 ಗಂಟೆ ರಾಬರ್ಟ್ ಅಬ್ಬರ. ಕುರುಕ್ಷೇತ್ರದಲ್ಲಿ ಮುನಿರತ್ನಗೆ ಐರಾವತ ಪವರ್ ಸಿಗ್ತಾ ಇದೆ. ಇವತ್ತು ಕಮಲ ಕಲಿಪರ ಅಬ್ಬರಿಸಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅಂದು ಮಂಡ್ಯದಲ್ಲಿ, ಈಗ ಆರ್ ಆರ್ ನಗರದಲ್ಲಿ ಸಾರಥಿ ದರ್ಬಾರ್ ಇರುತ್ತೆ. ದರ್ಶನ್ ಅವರು ಇವತ್ತು ಕುರುಕ್ಷೇತ್ರದ ಅಖಾಡ ಅಂದ್ರೆ ಮುನಿರತ್ನ ಅವರ ಕ್ಷೇತ್ರದಲ್ಲಿ ಅಬ್ಬರಿಸಲಿದ್ದಾರೆ. ಮುನಿರತ್ನ ಅವರ ಪರವಾಗಿ ಮತಭೇಟಿಯನ್ನ ಮಾಡಲಿರುವಂತದ್ದು ನಿನ್ನೆ ಮಾಡಬೇಕಾಗಿತ್ತು, ಅದರ ಕಾರಣಾಂತರಗಳಿಂದ ಇವತ್ತು ಅವರು ಆ ಒಂದು ಮತಭೇಟಿಯನ್ನು ಮಾಡ್ತಾ ಇರುವಂತದ್ದು. ಇವತ್ತು ಇಡೀ ದಿನ ಎಲೆಕ್ಷನ್ ರಣರಂಗದಲ್ಲಿ ಸುಯೋಧನ ಅಬ್ಬರಿಸಲಿರುವಂತದ್ದು. ಮುನಿರತ್ನ ಪರವಾಗಿ ಅಖಾಡಕ್ಕೆ ತುಮುಕ್ತಾ ಇದ್ದಾರೆ ದುರ್ಯೋಧನ. ಒಂಬತ್ತು ವಾರ್ಡ್ಗಳಲ್ಲಿ ಮತಭೇಟಿಯನ್ನ ಮಾಡಲಿದ್ದಾರೆ ಯಜಮಾನ ದರ್ಶನ್ ಅವರು. ಆ ಒಂದು ಖ್ಯಾತಿಯ ಅಂದ್ರೆ ಅವರಿಗೆ ಖ್ಯಾತಿಯನ್ನ ತಂದುಕೊಟ್ಟಂತಹ ಮೂವಿಗಳ ಹೆಸರನ್ನ ಕೂಡ ಹಾಕಿದೀವಿ. ಮಂಡ್ಯ ಗೆದ್ದಂತ ಕರಿಯನ ಮತಭೇಟೆಗೆ ಫ್ಯಾನ್ಸ್ ಜೈ ಅಂತಾರ ಅನ್ನೋದು ರಿಸಲ್ಟ್ ದಿನ ಗೊತ್ತಾಗುತ್ತೆ. ಹೇಗಿರುತ್ತೆ ಶಾಸ್ತ್ರೀಯ ಮತಭೇಟೆ, ಎಲ್ಲೆಲ್ಲಿ ಎಷ್ಟೊತ್ತಿಗೆ ಪ್ರಚಾರವನ್ನು ಮಾಡ್ತಾರೆ. ನ್ಯೂಸ್ ಏಟಿನಲ್ಲಿ ಚಿಂಗಾರಿ ವಿರಾಟ ರೂಪದ ಮೆಗಾ ಕವರೇಜ್ ಮಾಡ್ತಾ ಇದೀವಿ, ತೋರಿಸ್ತೀವಿ ಯಾವ ರೀತಿಯಾಗಿರುತ್ತೆ ದರ್ಶನ್ ಮತಭೇಟಿಯನ್ನು ಮಾಡುವಂತ ಸಂದರ್ಭ, ಯಾವ ರೀತಿಯಾಗಿ ಜನ ಸೇರ್ತಾರೆ ಅನ್ನೋದು ನಿಮ್ಗಂತೂ ಗೊತ್ತಿದೆ. ಯಾಕೆಂದ್ರೆ ನಿನ್ನೆನೆ ದರ್ಶನ್ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ಸರ್ಕಲ್ಗಳಲ್ಲಿ ಸಾಕಷ್ಟು ಜನ ಸೇರಿದ್ರಂತೆ. ದರ್ಶನ್ ಅವರು ಇವತ್ತು ಅಖಾಡ ಕಿಳಿತಾ ಇರುವಂತ ಹಿನ್ನೆಲೆಯಲ್ಲಿ ತಾರಾ ರಂಗನ ಪಡಿತಾ ಇದೆ ಆರ್ ಆರ್ ನಗರ ಕ್ಷೇತ್ರ. ಇವತ್ತು ಮುನಿರತ್ನ ಅವರ ಪರವಾಗಿ ದರ್ಶನ್ ಅವರು ಮತಭೇಟಿಯನ್ನ ಮಾಡಲಿರುವಂತದ್ದು, ಹಿಂದೆನೂ ಕೂಡ ಮಾಡಿದ್ರು, ಈಗ ಮತ್ತೆ ಮುನಿರತ್ನ ಅವರ ಪರವಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಈ ಹಿಂದೆ ಗೊತ್ತಿದೆ ನಿಮ್ಗೆ ದರ್ಶನ್ ಅವರು ಯಾವ ರೀತಿಯಾಗಿ ಅಬ್ಬರಿಸಿ ಒಬ್ಬರಿದ್ರು ಮಂಡ್ಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ಸುಮಲತಾ ಅವರ ಪರವಾಗಿ ಅಂತ. ಯಾವ ರೀತಿಯಾಗಿ ಚುನಾವಣಾ ಅಖಾಡ ರಂಗೇರ್ತಾ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್ ಅಳಕಟ್ಟಿ ಮತ್ತೆ ಹರ್ಷವರ್ಧನ್, ಇವರಿಬ್ಬರಿಂದನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾ ಹೋಗೋಣ. ಕೆಲವೇ ಕ್ಷಣಗಳಲ್ಲಿ ಮನೆಯಿಂದ ತೆರಳಲಿದ್ದಾರೆ ದರ್ಶನ್ ಅವರು. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ದರ್ಶನ್ ಅವರು ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಕರ್ನಾಟಕದಲ್ಲಿ. ಸಾಕಷ್ಟು ಬಂದೋಬಸ್ತ್ ಅನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಯಾಕೆಂದ್ರೆ ಸಹಜವಾಗಿ ದರ್ಶನ್ ಬರ್ತಾರೆ ಅಂದ್ರೆ ಆ ಒಂದು ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ಸಂಖ್ಯೆ ಸೇರುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ದರ್ಶನ್ ಮನೆ ಬಳಿ ಸುಮಾರು 10ಕ್ಕೂ ಹೆಚ್ಚು ಬೌನ್ಸರ್ಸ್ಗಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಯಶವಂತಪುರಕ್ಕೆ ಹೊರಡ್ತಾರೆ ದರ್ಶನ್. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅಳಕಟ್ಟಿ, ಇವತ್ತು ದರ್ಶನ್ ಮುನಿರತ್ನ ಅವರ ಪರವಾಗಿ ಅಖಾಡಕ್ಕಿಳಿತಾ ಇದ್ದಾರೆ, ಮತಭೇಟಿಯನ್ನ ಮಾಡ್ತಾ ಇರುವಂತದ್ದು. ಯಾವ ರೀತಿಯಾಗಿ ಮತ್ತಷ್ಟು ರಂಗನ್ನ ತುಂಬುತ್ತಾ ಇದೆ ಆರ್ ಆರ್ ನಗರ ಕ್ಷೇತ್ರದ ಚುನಾವಣೆಗೆ? ಪೃಥ್ವಿರಾಜ್, ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿ ಆಗಿರತಕ್ಕಂತಹ ಸುಮಲತಾ ಪರವಾಗಿ ದರ್ಶನ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ರು. ಅದೇ ರೀತಿಯಾಗಿ ಇವತ್ತು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಏನಿದೆ, ಈ ಬೈ ಎಲೆಕ್ಷನ್ನ ಒಂದು ಅಖಾಡವನ್ನು, ರಂಗ ಪ್ರವೇಶವನ್ನು ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಕೂಡ ಆಗಿದ್ದಾರೆ ದರ್ಶನ್. ಅಷ್ಟೇ ಅಲ್ಲ, ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರವಾಗಿನೇ ಅವರು ಇವತ್ತು ಸಂಜೆಯವರೆಗೂ ಕೂಡ ಒಂದು ಪ್ರಚಾರ ಕಾರ್ಯವನ್ನು ಮಾಡಲಿದ್ದಾರೆ. ಅಂದರೆ ದರ್ಶನ್ ಅಭಿಮಾನಿಗಳಾಗಿರ್ಬೋದು
ಮತ್ತು ಇದೇ ಒಂದು ಕ್ಷೇತ್ರದ ಅವರು ಮತದಾರರು ಕೂಡ ಆಗಿರಬಹುದು ಹೀಗಾಗಿ ಈ ಕ್ಷೇತ್ರ ಜೊತೆಗೆ ದರ್ಶನ್ ಅವರ ಒಂದು ಒಡನಾಟ ಜಾಸ್ತಿ ಆಗಿರುತ್ತೆ ಅವರ ಅಭಿಮಾನಿಗಳಾಗಿರಬಹುದು ಅವರ ಬಳಗ ಆಗಿರಬಹುದು ಅವರ ಸ್ನೇಹಿತರಾಗಿರಬಹುದು ಸಾಕಷ್ಟು ರೀತಿಯಲ್ಲಿ ಅವರು ಇಲ್ಲಿ ಹೊಂದಿದ್ದಾರೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾಗಿನೇ ಕೂಡ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಒಂದು ಮತ ಪ್ರಚಾರ ಮಾಡುವಂತ ಕೂಡ ಮನವಿಯನ್ನು ಕೂಡ ಮಾಡಿದ್ರು ಇವತ್ತು 10 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ನ ಮುಂಭಾಗದಿಂದ ಅವರು ಪ್ರಚಾರ ಕಾರ್ಯವನ್ನ ಮಾಡುತ್ತಾರೆ ಅಂದ್ರೆ ಇಲ್ಲಿ यजमान चिंगारे शास्त्री अंत दर्शन करतर चालेंजिंग स्टार इवत चालेजिंग स्टार दर्शन प्रचार के बर्ता अदरलू कूड़ा जन निबिड़ प्रदेश अरे मास् ऐरिया दर्शन प्रचार कार्यवाना रेलवे स्टेशन आगेबू जे पी पार्क आगेबू सुंकद कटे आगेबू मलतहल्ली आगेबू लगेर वार्ड आगेबू केव स्लम ऐरिया आर आर नगर प्रतिष्ठित ऐरियालू कर्शन प्रचार कार्यवाना अरे विशेषवा दर्शन प्रचार कार्य याके कुतूहल मूडिसिदे अंतंद्रे मंड्य लोकसभा चुनावणा संदर्भदल्लि ಅವರು ಸಾಕಷ್ಟು ಮಾತುಗಳನ್ನು ಆಡಿದ್ರು ಅಂದ್ರೆ ಸಿನಿಮೀಯ ರೀತಿಯಲ್ಲಿ ಅವರು ಡೈಲಾಗ್ ಗಳನ್ನು ಹೊಡೆದಿದ್ರು ಹಾಗಾಗಿನೇ ಕೂಡ ಇವತ್ತು ಜನ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವರ ಒಂದು ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳತಕ್ಕಂತ ಸಾಧ್ಯತೆ ಇದೆ ಅಂದ್ರೆ ಇಲ್ಲಿಯೂ ಕೂಡ ಚಾಲೆಂಜಿಂಗ್ ಸ್ಟಾರ್ ಯಾವ ರೀತಿ ಡೈಲಾಗ್ ಹೊಡಿತಾರೆ ಯಾವ ರೀತಿ ಮುನಿರತ್ನ ಪರವಾಗಿ ಅವರು ಪ್ರಚಾರವನ್ನ ಮಾಡುತ್ತಾರೆ ಯಾವ ರೀತಿ ಮತಯಾಚನೆಯನ್ನು ಮಾಡುತ್ತಾರೆ ಅಥವಾ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ಯಾವ ರೀತಿ ಅವರು ವಾಗ್ದಾಳಿಯನ್ನು ಮಾಡುತ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲವನ್ನು ಮೂಡಿಸಿದೆ ಅಂದ್ರೆ ಕುಮಾರಸ್ವಾಮಿ ಹೇಳೋ ಪ್ರಕಾರ ಸೆಲೆಬ್ರಿಟಿಗಳ ಒಂದು ಸೆಲೆಬ್ರಿಟಿಗಳನ್ನ ಜನ ನೋಡಲಿಕ್ಕೆ ಬರ್ತಾರೆ ಬಿಟ್ರೆ ಆದ್ರೆ ಮತವಾಗಿ ಅದು ಕನ್ವರ್ಟ್ ಆಗಲ್ಲ ಅಂತಕ್ಕಂತ ಒಂದು ಮಾತನ್ನ ಕುಮಾರ್ ಸ್ವಾಮಿ ಹೇಳಿದ್ರು ಹಾಗಾಗಿನೇ ಕೂಡ ಕುಮಾರ್ ಸ್ವಾಮಿ ಅವರ ಮಾತಿಗೆ ಈ ಪ್ರಚಾರದ ವೇಳೆಯಲ್ಲಿ ಏನಾದರೂ ದರ್ಶನ ಅವರು ಟಾಂಗ್ ಅನ್ನು ಕೊಡ್ತಾರಾ ತಿರುಗೇಟನ್ನು ಕೊಡ್ತಾರಾ ಅಂತಕ್ಕಂತ ಒಂದು ಕುತೂಹಲ ಕೂಡ ಇಲ್ಲಿದೆ ಹೀಗಾಗಿನೇ ಕೂಡ 10 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಮುಂಭಾಗದಿಂದ ಅವರ ಪ್ರಚಾರ ಕಾರ್ಯ ಶುರುವಾಗುತ್ತೆ ಅಲ್ಲಿಂದ ನಿರಂತರವಾಗಿ ರಾತ್ರಿ 9 ಗಂಟೆವರೆಗೂ ಅವರು ಪ್ರಚಾರ ಮಾಡುತ್ತಾರೆ ಅಂತಕಂತ ಒಂದು ಮಾಹಿತಿಯನ್ನ ಮುನಿರತ್ನ ಆಗಿರಬಹುದು ಮುನಿರತ್ನ ಆಪ್ತ ಬಳ ಕೂಡ ಹೇಳ್ಕೊಂಡಿದೆ ಹೀಗಾಗಿ ಕೂಡ ಮುನಿರತ್ನ ಕೂಡ ಬಹಳ ಜೋಶಲ್ಲಿ ಇದ್ದಾರೆ ಅಂತ ಹೇಳಬಹುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರ್ತಿದ್ದಾರೆ ಅಂತಂದ್ರೆ ಸಾಕಷ್ಟು ಜನ ಇಲ್ಲಿ ಸೇರ್ತಾರೆ ಹೀಗಾಗಿ ಮತವಾಗಿ ಅದು ಕನ್ವರ್ಟ್ ಆಗುತ್ತೆ ಅಂತಕಂತ ವಿಶ್ವಾಸ ಕೂಡ ಮುನಿರತ್ನಲ್ಲಿದೆ ಹೀಗಾಗಿನೇ ಕೂಡ ಚಿಂಗಾರಿಯ ಮತ್ತು ಯಜಮಾನ ಮತ್ತು ಒಡೆಯನ ಒಂದು ಪ್ರಚಾರ ಕಾರ್ಯ ಬಹಳ ಕುತೂಹಲ ಮೂಡಿಸಿದೆ ಅಂತ ಹೇಳಬಹುದು ಪೃಥ್ವಿರಾಜ್ ಓಕೆ ಶ್ರೀನಿವಾಸ್ ಅಳಕಟ್ಟಿ ಮತ್ತೊಬ್ಬ ಪ್ರತಿನಿಧಿ ಹರ್ಷವರ್ಧನ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಹರ್ಷ ನಾವು ನೋಡಿದೀವಿ ದರ್ಶನ್ ಆಲ್ಮೋಸ್ಟ್ ತನ್ನ ಸ್ನೇಹಿತರು ರಾಜಕಾರಣದಲ್ಲಿ ಇರುವಂತ ಸಂದರ್ಭದಲ್ಲಿ ಎಲೆಕ್ಷನ್ ಗೆ ನಿಂತಂತ ಸಂದರ್ಭದಲ್ಲಿ ಪ್ರಚಾರಕ್ಕೆ ಇಳಿತಾರೆ ಪ್ರಚಾರದ ಅಭ್ಯರದಲ್ಲಿ ಭಾಗಿಯಾಗ್ತಾರೆ ಸಾಕಷ್ಟು ಬಾರಿ ನೋಡಿದೀವಿ ಸ್ಪೆಷಲಿ ಮಂಡ್ಯ ಎಲೆಕ್ಷನ್ ಅಲ್ಲಿ ಯಾವ ರೀತಿಯಾದಂತ ತಾರ ಮೆರಗಿತ್ತು ಅದು ವೋಟ್ ಆಗಿ ಯಾವ ರೀತಿಯಾಗಿ ಕನ್ವರ್ಟ್ ಆಗಿತ್ತು ಅನ್ನೋದು ಕೂಡ ಗೊತ್ತಿದೆ ಮುನಿರತ್ನ ಅವರ ಪರವಾಗಿ ಈ ಮುಂಚೆನೂ ಕೂಡ ಪ್ರಚಾರವನ್ನ ಮಾಡಿದ್ರು ಸ್ಪೆಷಲಿ ಆರ್ ಆರ್ ನಗರ ಕ್ಷೇತ್ರದ ಮತದಾರ ಕೂಡ ಹೌದು ದರ್ಶನ್ ಅವರು ಈಗ ದರ್ಶನ್ ಪ್ರಚಾರಕ್ಕೆ ಇಳಿತಾ ಇರುವಂತದ್ದು ಯಾವ ರೀತಿಯಾಗಿ ಬೂಸ್ಟ್ ಆದಂಗ ಆಗ್ತಾ ಇದೆ ಮುನಿರತ್ನ ಅವರಿಗೆ ಖಂಡಿತ ನಿಜಕ್ಕೂ ಮುನಿರತ್ನ ಅವರಿಗೆ ಒಂದು ಪಾಸಿಟಿವ್ ಅಪ್ರೋಚ್ ಅಂತಾನೇ ಹೇಳಬಹುದು ಏಕೆಂತಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಸ್ಟಾರ್ ಗಳಲ್ಲೊಬ್ಬರು ಹಾಗೆ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರುವಂತ ಸ್ಟಾರ್ ಅಂತ ಅಂದ್ರೂ ಸಹ ತಪ್ಪಾಗಲಾರದು ಹೀಗಾಗಿನೇ ಮುನಿರತ್ನ ಅವರು ಈಗ ಈ ಹಿಂದೆ ಏನು ಕುರುಕ್ಷೇತ್ರ ಸಿನಿಮಾ ಮಾಡಿದ್ರು ಅದಾದ ನಂತರ ಈ ಒಂದು ಪ್ರಚಾರಕ್ಕೆ ಕರೀತಾರವಂತದ್ದು ಈಗಾಗಲೇ ಸಾಕಷ್ಟು ಸಿದ್ಧತೆ ಯಶವಂತಪುರದಲ್ಲಿ ಸಹ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತ ಸಾಧ್ಯತೆ ಇರೋದ್ರಿಂದಾಗಿ ಅಲ್ಲಿ ಯಶವಂತಪುರದಲ್ಲಿ ಸಾಕಷ್ಟು ರೀತಿಯಾದಂತ ಒಂದು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಅದರ ಜೊತೆಗೆ ದರ್ಶನ್ ಅವರ ನಿವಾಸ ಏನಿದೆ ಇಲ್ಲಿ ಆರ್ ಆರ್ ನಗರದಲ್ಲಿ ಇಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಶವಂತಪುರಕ್ಕೆ ಹೊರಡಲಿದ್ದಾರೆ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಸುಮಾರು 10 ಕ್ಕಿಂತ ಹೆಚ್ಚು ಮಂದಿ ಖಾಸಗಿ ಬೌನ್ಸರ್ ಗಳನ್ನು ಸಹ ದರ್ಶನ್ ಅವರ ರಕ್ಷಣೆಗೆ ನಿಯೋಜಿಸಲಾಗಿರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಓಡುವಂತದ್ದು ಮತ್ತೆ ದರ್ಶನ್ ಅವರು ರಾಜಕೀಯ ಅಖಾಡಕ್ಕೆ ಅಥವಾ ಪ್ರಚಾರಕ್ಕೆ ಬಂದ್ರು ಅಂತ ಅಂದ್ರೆ ಅದು ಕೇವಲ ಫ್ಯಾನ್ಸ್ ಮಾತ್ರ ಸೇರೋದಿಲ್ಲ ಅದು ವೋಟ್ ಆಗಿ ಸಹ ಕನ್ವರ್ಟ್ ಆಗುತ್ತೆ ಒಂದು ತಕ್ಕ ಮಟ್ಟಿಗೆ ಅನ್ನೋದಕ್ಕೆ ಈಗಾಗಲೇ ಹಲವಾರು ನಿರೀಕ್ಷಣಗಳಿದ್ದಾವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಮಂಡ್ಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಅಂತಾನೆ ಹೇಳಬಹುದು ಪೃಥ್ವಿ ಹರ್ಷವರ್ಧನ್ ಭದ್ರತೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ದರ್ಶನ್ ಅವರ ಎಂಟ್ರಿ ಆ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಪ್ಯಾನ್ ಮಾಡಿ ತೋರಿಸಬಹುದು ಅದನ್ನ ಅಂದ್ರೆ ಈಗಾಗಲೇ ಯಶವಂತಪುರದಲ್ಲಿ ಬೆಳಗ್ಗೆ 9:30 10 ಗಂಟೆ ಸುಮಾರಿಗೆ ಈ ಒಂದು ರೋಡ್ ಶೋ ಆರಂಭವಾಗುವಂತದ್ದು ಅಲ್ಲಿ ಸಾಕಷ್ಟಿತಿನಲ್ಲಿ ಒಂದು ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ ಅಲ್ಲಿಂದ ಶುರುವಾಗಿ ಯಶವಂತಪುರದಿಂದ ಶುರುವಾಗಿ ರಿಂಗ್ ರೋಡ್ ಮೂಲಕ ಲಗ್ಗೆರೆ ಹಾಗೆ ಕೊಟ್ಟಿಗೆಪಾಳಿ ಸುಂಕದಕಟ್ಟೆ ಹೀಗೆ ಹಲವಾರು ಪ್ರದೇಶಗಳನ್ನು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತ ಹಲವಾರು ಪ್ರದೇಶಗಳನ್ನು ರೌಂಡ್ ಹಾಕೊಂಡು ಸಂಜೆ 4 ಗಂಟೆ ಹೊತ್ತಿಗೆ ಆರ್ ಆರ್ ನಗರ ಆರ್ಚ್ ಬಳಿ ಬರ್ತಾರೆ ಆರ್ಚ್ ಬಳಿ ನಂತರ ಇನ್ನೇನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆ ಇರೋದೇ ಇಲ್ಲಿರೋದ್ರಿಂದ ಸಂಜೆ ನಂತರ ಇಲ್ಲಿ ಒಂದು ಪ್ರಚಾರ ಮಾಡುವಂಥದ್ದು ಇನ್ನು
ಪೊಲೀಸ್ ಬಂದೋಬಸ್ತ್ ಜೊತೆಗೆ ನನ್ನ ಹಿಂಭಾಗದಲ್ಲಿ ನೀವು ನೋಡಬಹುದು ದರ್ಶನ್ ಅವರ ನಿವಾಸದ ಬಳಿ ಇರುವಂತ ನನ್ನ ಈ ಕಡೆ ರೈಟ್ ಸೈಡ್ ಅಲ್ಲಿ ನೋಡಬಹುದು ಸುಮಾರು 5-6 ಮಂದಿ ಬೌನ್ಸರ್ ಗಳು ಕೂತಿರುವಂತದ್ದು ಬೌನ್ಸರ್ ಗಳನ್ನು ಸಹ ನಿಯೋಜಿಸಿರೋದು ಏನಕ್ಕೆ ಅಂತಂದ್ರೆ ಪೊಲೀಸರು ನಿಜಕ್ಕೂ ಹೌದು ಜೊತೆಲಿದ್ದು ರಕ್ಷಣೆ ಕೊಡೋದಂತೂ ನಿಜ ಅದರ ಜೊತೆಗೆ ಬೌನ್ಸರ್ ಗಳು ಏನಕ್ಕೆ ಅಂತಂದ್ರೆ ಸುತ್ತನೂ ಒಂದು ಚಕ್ರವ್ಯೂಹ ತರ ಒಂದು ರೌಂಡ್ ಮಾಡಿಕೊಂಡು ಯಾರು ಅಭಿಮಾನಿಗಳು ಹೆಚ್ಚಿನ ನೂಕುನುಗ್ಗಲು ಮಾಡಬಾರದು ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ಖಾಸಗಿ ಬೌನ್ಸರ್ ಗಳನ್ನು ನಿಯೋಜನೆ ಮಾಡಿರುವಂತದ್ದು ಪೃಥ್ವಿ ಹೀಗೆ ಸಾಕಷ್ಟು ರೀತಿಯಲ್ಲಿ ದರ್ಶನ್ ಅವರಿಗೆ ಅವರ ಪ್ರಚಾರಕ್ಕೆ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಈ ಒಂದು ಆರ್ಆರ್ ನಗರ ಹಾಗೂ ಶಿರಾ ವಿಧಾನಸಭಾ ಉಪಚುನಾವಣೆಗೆ ಸಾಕಷ್ಟು ರೀತಿಯಲ್ಲಿ ಒಂದು ತಾರ ಮೆರುಗು ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಈ ಹಿಂದೆ ಮುನಿರತ್ನ ಪರವಾಗಿನೆ ಖುಷ್ಬು ನಟಿ ಖುಷ್ಬು ಅವರು ಹಾಗೂ ನಟಿ ತಾರಾ ಅವರು ಪ್ರಚಾರ ಮಾಡಿದ್ದು ಗೊತ್ತಿದೆ ಈಗ ಕನ್ನಡ ಚಿತ್ರರಂಗದ ಅತಿದೊಡ್ಡ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮುನಿರತ್ನ ಪರ ಬ್ಯಾಟಿಂಗ್ ಇಳಿದಿರೋದನ್ನ ಸಾಕಷ್ಟು ಒಂದು ಕುತೂಹಲ ಹಾಗೂ ನಿರೀಕ್ಷೆಗೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಪೃಥ್ವಿ ಓಕೆ ಥ್ಯಾಂಕ್ ಯು ಹರ್ಷ ಸರಾಜ್ಯ ರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಇವತ್ತು ಒಂದ್ ಕಡೆ ದರ್ಶನ್ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ಈ ಇಬ್ಬರು ಕಾಂಗ್ರೆಸ್ ನಾಯಕರು ಜಂಟಿಯಾಗಿ ಪ್ರಚಾರವನ್ನು ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಈ ಒಂದು ಉಪಚುನಾವಣೆಗಳಲ್ಲಿ ಒಂದ್ ಕಡೆ ಶಿರಾದಲ್ಲಿ ಡಿಕೆಶಿ ಮಾಡ್ತಾ ಇದ್ರು ಅಥವಾ ಸಿದ್ದರಾಮಯ್ಯನವರು ಮಾಡ್ತಾ ಇದ್ರು ಇಬ್ರು ಕೂಡ ಸಪರೇಟ್ ಸಪರೇಟ್ ಆಗಿ ಪ್ರಚಾರವನ್ನು ಮಾಡ್ತಾ ಇದ್ರು ಬಟ್ ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ರು ಕೂಡ ಒಟ್ಟಿಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆರ್ ಆರ್ ನಗರದಲ್ಲಿ ಕಾಂಗ್ರೆಸ್ ಅಬ್ಬರದ ಕ್ಯಾಂಪೇನ್ ಅನ್ನ ಮಾಡ್ತಾ ಇದೆ ಯಾಕೆಂದ್ರೆ ಉಳಿದಿರುವಂತದ್ದು ಇನ್ನ ಕೆಲವೇ ದಿನಗಳು ಮಾತ್ರ ಬಹಿರಂಗ ಪ್ರಚಾರಕ್ಕೆ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ಜೊತೆಯಲ್ಲೇ ಮತಯಾಚನೆಯನ್ನ ಮಾಡಿರುವಂತದ್ದು ಕುಸುಮ ಪರವಾಗಿ ಉಲಿಯಾ ಮತ್ತೆ ಬಂಡೆ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ ಇದೇ ಮೊದಲ ಬಾರಿಗೆ ಸಿದ್ದು ಮತ್ತೆ ಡಿಕೆಶಿ ಜೊತೆಯಲ್ಲೇ ಪ್ರಚಾರವನ್ನು ಮಾಡ್ತಾ ಇರುವಂತದ್ದು ನಮ್ಮ ಮಿನಿ ಅಖಾಡದಲ್ಲಿ ಮುಖ್ಯಮಂತ್ರಿಗಳು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಇವತ್ತು ಶಿರಾದಲ್ಲಿ ಇಂದು ರಾಜೇಶ್ ಗೌಡ ಪರವಾಗಿ ಬಿ ಎಸ್ ಯಡಿಯೂರಪ್ಪನವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮೊದಲ ಬಾರಿಗೆ ಶಿರಾ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಖಾಡಕ್ಕಿಳಿತಾ ಇರುವಂತದ್ದು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಈಗ ಆಲ್ರೆಡಿ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರು ಅಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಅಲ್ಲೇ ಬೀಡು ಬಿಟ್ಟಿದ್ದಾರೆ ಶಿರಾ ಕ್ಷೇತ್ರವನ್ನ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಇವತ್ತು ಸಿಎಂ ಜೊತೆ ಮಗ ವಿಜೇಂದ್ರ ಕೂಡ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ ಇದೇ ಶಿರಾದಲ್ಲಿ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಇವರೆಲ್ಲರೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಶಿರಾದಲ್ಲಿ ಅಪ್ಪ ಮಗ ಮೊಮ್ಮಗ ವರ್ಸಸ್ ಅಪ್ಪ ಮತ್ತೆ ಮಗ ನಡುವೆ ಈಗ ಒಂದು ರೀತಿಯಾದಂತಹ ಒಂದು ಚುನಾವಣೆ ರಣರಂಗ ಏರ್ಪಟ್ಟಂತೆ ಕಾಣಿಸ್ತಾ ಇದೆ ಇವತ್ತು ತುಮಕೂರಿನ ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ರೇಣುಕಾಚಾರ್ಯ ಅವರು ಮತಯಾಚನೆಯನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಕಾಂಗ್ರೆಸ್ ಕಾರ್ಯಕರ್ತರ ಬಳಿ ಹೋಗಿ ಮತ ಕೇಳೋಕೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಶಿರಾದಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ಅವರು ಕೂಗಿದ್ದಾರೆ ನಾವೇ ಗೆಲ್ಲೋದು ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ಇಲ್ಲ ನಾವೇ ಗೆಲ್ಲೋದು 100%ಗೆ 100% ಅಂತ ಅವರು ಹೇಳಿದ್ದಾರೆ ನಿಶ್ಚಿತ ಯಾವುದೇ ಕಾರಣಕ್ಕೂ ಈ ಸತಿ ಬಿಜೆಪಿ ಹತ್ತನೇ ತಾರೀಕು ನಾವು ಬಿಜೆಪಿ ಗೆಲ್ಲ ನಿಶ್ಚಿತ ಯಾವುದೇ ಕಾರಣಕ್ಕೂ ಈ ಸತಿ ಬಿಜೆಪಿ ಹತ್ತನೇ ತಾರೀಕು ನಾವು ಅಂತ ಗೊತ್ತು ಎಂದು ಪಂಚಿಂಗ್ ಡೈಲಾಗ್ ಹೊಡೆಯುವಂತ ಸಂದರ್ಭದಲ್ಲೇ ರಾಜಕಾರಣಿಯೊಬ್ಬರು ವೇದಿಕೆ ಸಮೇತ ಕೆಳಕ್ಕೆ ಬಿದ್ದಿದ್ದಾರೆ ಈ ಘಟನೆ ನಡೆದಿರುವಂತದ್ದು ಅಸೆಂಬ್ಲಿ ಚುನಾವಣೆ ನಡೀತಾ ಇರುವಂತ ಬಿಹಾರದಲ್ಲಿ ದರ್ಭಾಂಗ ಜಿಲ್ಲೆಯ ಜಾಲೆ ವಿಧಾನಸಭಾ ಕ್ಷೇತ್ರದ ಮಹಾಮೈತ್ರಿ ಅಭ್ಯರ್ಥಿಯಾಗಿರುವಂತ ಕಾಂಗ್ರೆಸ್ ಪಕ್ಷದ ಮುಷ್ಕೂರ್ ಅಹಮದ್ ಉಸ್ಮಾನಿ ಪ್ರಚಾರ ಸಭೆಯೊಂದರಲ್ಲಿ ಮಾತಾಡ್ತಿದ್ರು ನಿತೀಶ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಅಭ್ಯರ್ಥಿ ಪ್ರಜಾಪ್ರಭುತ್ವದಲ್ಲಿ ಯಾರನ್ನ ಯಾವಾಗ ಬೇಕಾದ್ರೂ ಕೆಳಕ್ಕೆ ಬೀಳಿಸಬಹುದು ಅದು ಜನರಿಗೆ ಗೊತ್ತು ಅಂತ ಹೇಳಿದಾಗ್ಲೇ ವೇದಿಕೆ ಕುಸಿದು ಬಿದ್ದಿದೆ लोग जानते हैं कि किसको कब उठाना है और किसको कब गिरा देना है और लोकतंत्र में लोग जानते हैं कि किसको कब उठाना है और किसको कब गिरा देना है